ಓಂ ನಮಃ ಶಿವಾಯ. ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಸಂಸ್ಕಾರ ಪರಿವರ್ತನೆಯ ಬಗ್ಗೆ ಮಾತನಾಡ್ತಾ ಆತ್ಮನ ಒಳಗಡೆ ಇರತಕ್ಕಂತಹ ಮೌಲ್ಯಗಳನ್ನು ಜಾಗೃತಿ ಮಾಡದಿದ್ದರೆ ಸಂಸ್ಕಾರ ಪರಿವರ್ತನೆ ಆಗೋದು ಅಸಾಧ್ಯ. ಅದರ ಒಂದು ಪರಿಣಾಮ ಮನಸ್ಸು, ಪ್ರಕೃತಿ, ಮನುಷ್ಯರು, ಪರಿಸ್ಥಿತಿಗಳು, ಗ್ರಹ ದೋಷಗಳು ಇದರ ಒಂದು ಪ್ರಭಾವದಲ್ಲಿ ಪರವಶದಲ್ಲಿ ಬರುತ್ತೆ. ಇದರಿಂದ ಆತ್ಮದ ಶಕ್ತಿ ಕುಗ್ಗಿ ಹೋಗುತ್ತೆ, ಮನೋಬಲ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಪರಿಸ್ಥಿತಿಗಳ ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಮಗೆ ತಿಳಿಸಲಾಯಿತು. ನಾವು ತಗೋಬೇಕಾಗಿರ್ತಕ್ಕಂತಹ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಪರಿಸ್ಥಿತಿಗಳ ಒತ್ತಡ ಎದುರಾದಾಗ ಮನಸ್ಸಿನ ಮೇಲೆ ಆತ್ಮದ ಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕು ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆತ್ಮೀಯರೇ, ಆತ್ಮ ಅನ್ನೋದು ಶರಣ ಹೇಳಲಾಗುತ್ತೆ. ದೇಹವೆಂಬ ರಾಜ್ಯದಲ್ಲಿ ಶರಣ ಆತ್ಮನೇ ಮಹಾರಾಜನು. ಹೇಗೆ ರಾಜ ಯಾವತ್ತೂ ಕೂಡ ತನ್ನ ಅಧಿಕಾರದಲ್ಲಿ ಇದ್ದಾಗ ಪ್ರಜೆಗಳೆಲ್ಲರೂ ಕೂಡ ಅವನ ಒಂದು ಕಂಟ್ರೋಲಲ್ಲಿರ್ತಾರೆ, ನಿಯಂತ್ರಣದಲ್ಲಿರ್ತಾರೆ. ಅದೇ ರಾಜ ತನ್ನ ಒಂದು ಪೋಸ್ಟ್ ಪೊಸಿಷನನ್ನು ಕಳ್ಕೊಂಡಾಗ ಅವನ ಬೆಲೆ ಯಾವುದೇ ರೀತಿಯಲ್ಲಿ ಇರೋದಿಲ್ಲ. ಹಾಗೆ ಪ್ರಕೃತಿ ಮತ್ತು ಪುರುಷ, ಶರೀರ ಅನ್ನೋದು ಪ್ರಕೃತಿ, ಈ ಪ್ರಕೃತಿ ಈ ಬ್ರಹ್ಮಾಂಡಕ್ಕೆ ಕನೆಕ್ಷನ್ನಲ್ಲಿ ಬಂದಿದೆ. ಪುರುಷ ಅಂದರೆ ಆತ್ಮ, ಆತ್ಮಕ್ಕೆ ದೇಹದ ಯಾವುದೇ ರೀತಿಯ ಲಿಂಗಭೇದ, ಮತಭೇದ, ಜಾತಿ ಭೇದ, ಧರ್ಮ ಭೇದ ಇದಿರೋದಿಲ್ಲ. ಆದರೆ ಆತ್ಮನನ್ನು ನಾವು ಎಲ್ಲಿ ತನಕ ಗುರುತಿಸೋದಿಲ್ಲ ಅಲ್ಲಿ ತನಕ ನಿರಾಕಾರ ಪರಮಾತ್ಮನ ಶಕ್ತಿ ಕೂಡ ಆತ್ಮ ಅನುಭವ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈ ಆತ್ಮನನ್ನು ಗುರುತಿಸ್ತೇನೆ ಅಂತ ಹೇಳಿದಾಗ ಮಾತ್ರ ಈ ಪ್ರಕೃತಿ ಕೂಡ ನಮ್ಮ ಒಂದು ಅಧೀನದಲ್ಲಿ ಬರುತ್ತೆ. ಪರಿಸ್ಥಿತಿ ಸಮಸ್ಯೆಗಳು ನಮ್ಮೆಲ್ಲರಿಗೂ ಕೂಡ ತನ್ನ ಪ್ರಭಾವ ತೋರಿಸುವ ಮೂಲ ಕಾರಣ ಆತ್ಮದಲ್ಲಿರ್ತಕ್ಕಂತಹ ಶಕ್ತಿಯನ್ನು ಜಾಗೃತ ಮಾಡದೇ ಇರೋದು. ಆತ್ಮೀಯರೇ, ಈ ದಿನ ನಾವು ಸಂಸ್ಕಾರಗಳನ್ನು ಯಾವ ರೀತಿ ನಾವು ನಮ್ಮನ್ನು ನಾವು ಅದರ ಪ್ರಭಾವದಲ್ಲಿ ಬಂಧಿಸ್ಕೊಳ್ತಾ ಇದ್ದೀವಿ ಅನ್ನೋದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೇನೆ. ಸಂಸ್ಕಾರ ಅನ್ನೋದು ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದರ ಬಗ್ಗೆ ನಿಮಗೆ ಒಂದು ಸಣ್ಣ ಉದಾಹರಣೆ. ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವಾಟ್ ಯು ಥಿಂಕ್ ವಾಟ್ ಯು ಬಿಲೀವ್ ದಟ್ ಯು ಬಿಕಮ್ ಅಂತ. ವಾಟ್ ಯು ಥಿಂಕ್ ವಾಟ್ ಯು ಬಿಲೀವ್ ದಟ್ ಯು ಬಿಕಮ್. ನೀನು ಏನನ್ನು ಯೋಚಿಸ್ತಿದೀಯ, ನೀನು ಏನನ್ನು ಅಂಗೀಕಾರ ಮಾಡ್ತಾ ಇದೀಯ ಅದೇ ನೀನು ಆಗ್ಬಿಡ್ತೀಯ. ಉದಾಹರಣೆಗೆ ಯಾರಾದರೂ ಹೇಳ್ತಾರೆ ನೀನು ದಡ್ಡ ಅಂತ. ನಾನು ದಡ್ಡ ಅಂತ ನನ್ನ ಮನಸ್ಸಲ್ಲಿ ಆಲೋಚನೆ ಬಂದಾಗ ನಾನು ಅದನ್ನು ಹೌದು ನಾನು ದಡ್ಡ, ನನಗಷ್ಟು ಬುದ್ಧಿ ಜ್ಞಾನ ಇಲ್ಲ, ನನ್ನಲ್ಲಿ ಅಷ್ಟು ಜ್ಞಾನದ ಶಕ್ತಿ ಇಲ್ಲ ಅಂತ ನಾನು ಅಂದ್ಕೊಂಡಾಗ ಖಂಡಿತವಾಗಿ ನಾನು ದಡ್ಡನಂತನೇ ನನ್ನ ಸಂಸ್ಕಾರ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸಾಕಷ್ಟು ಸಂಸ್ಕಾರಗಳು ನಮಗೆ ಕ್ರಿಯೇಟ್ ಆಗೋದು ಹೊರಗಡೆ ಜನಗಳ ಮಾತುಗಳಿಂದ ಅಥವಾ ಅನ್ಯರ ವಿಷಯಗಳನ್ನು ತಿಳ್ಕೊಂಡು ಓದಿದಾಗ. ನಮ್ಮ ಬಗ್ಗೆ ಯಾರಾದರೂ ಕೂಡ ಈ ರೀತಿಯ ಮಾಹಿತಿ ಕೊಟ್ಟಾಗ ನಾವು ಅದನ್ನೇ ನಾವೆಂದು ಭಾವಿಸಿ ಅದನ್ನೇ ನಾವೆಂದು ಊಹಿಸಿ ಸಂಸ್ಕಾರ ಮಾಡಿಕೊಂಡಿರೋದೇ ಸಾಕಷ್ಟು ಬೆಳ್ಕೊಂಡು ಬಂದಿರೋ ಸಂಸ್ಕಾರ. ಮಕ್ಕಳಿಗೂ ಕೂಡ ನಾವು ಸಂಸ್ಕಾರನ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿದಾಗ ಸಾಕಷ್ಟು ಬಾರಿ ಮಕ್ಕಳಲ್ಲಿರ್ತಕ್ಕಂತಹ ಒಂದು ಬಲಹೀನತೆಗಳು, ವೀಕ್ನೆಸ್, ಅವರಲ್ಲಿರ್ತಕ್ಕಂತಹ ನೆಗೆಟಿವಿಟೀಸನ್ನು ನೋಡಿ ನಾವು ಪದೇ ಪದೇ ಅದೇ ಪಾಯಿಂಟ್ ಔಟ್ ಮಾಡ್ತೇವೆ. ಉದಾಹರಣೆಗೆ ಯಾವುದಾದ್ರೂ ಒಂದು ಮಗು ಅಷ್ಟು ಬುದ್ಧಿವಂತಿಕೆ ಇರೋದಿಲ್ಲ, ಒಂದು ರೀತಿಯಲ್ಲಿ ಡಲ್ ಅಂತಲೇ ತಿಳ್ಕೊಳ್ಳೋಣ. ಸ್ಕೂಲಲ್ಲಿ ಟೀಚರ್ ನಿಮ್ಮ ಮಗ ತುಂಬ ಡಲ್, ನಿಮ್ಮ ಮಗಳು ತುಂಬ ಡಲ್ ಅಂತ ಹೇಳ್ತಾರೆ ಅಂದ್ಕೊಳ್ಳಿ. ನಾವು ಏನು ಮಾಡ್ತೇವೆ, ಆ ಮಗುವಿನ ಕುರಿತು ಒಂದು 10 ಬಾರಿ 20 ಬಾರಿ ಅದೇ ಆಲೋಚನೆ ಮಾಡ್ತೇವೆ, ನನ್ನ ಮಗು ತುಂಬ ಡಲ್ ಅಂತ. ಆ ಮಗುಗೂ ಹೇಳ್ತವೆ, ನೋಡ್ದ ನೀನೆಷ್ಟು ಡಲ್ಲು, ನೀನೆಷ್ಟು ಡಲ್ ಅಂತ. ಆ ಮಗುನು ಕೂಡ ಅದನ್ನೇ ಭಾವಿಸುತ್ತೆ, ಹೌದು ನಾನು ತುಂಬ ಡಲ್ ಅಂತ. ಜೊತೆಗೆ ಫ್ರೆಂಡ್ ಸರ್ಕಲ್ ಆಗಿರ್ಬೋದು,
ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ರಿಲೇಷನ್ಶಿಪ್ ಅವರು ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಆ ಮಗು ಬಗ್ಗೆ ಒಂದು ಸ್ಮಾಲ್ ಥಾಟ್ ಕ್ರಿಯೇಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಆ ಮಗು ತುಂಬ ಡಲ್, ಆ ಮಗು ತುಂಬ ಡಲ್ ಅಂತ ಆಟೋಮೆಟಿಕ್ಕಾಗಿ ಆ ಮಗು ಅದನ್ನು ಬಿಲೀವ್ ಮಾಡುತ್ತೆ. ಅದೇ ರೀತಿ ಸಂಸ್ಕಾರ ಒಳಗಡೆ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಪ್ರತಿಯೊಬ್ಬರೂ ಕೂಡ ಈ ಸಂಸ್ಕಾರ ಅನ್ನೋವಂತಹ ಒಂದು ಕಲರ್ಸ್ ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ತಿದ್ದೇವೆ ಅಂತ. ಪ್ರತಿಯೊಬ್ಬರಲ್ಲೂ ಕೂಡ ಎರಡು ಥರದ ಸಂಸ್ಕಾರ ಇರುತ್ತೆ. ಒಂದು ಒರಿಜಿನಲ್ ಸಂಸ್ಕಾರ, ಇನ್ನೊಂದು ಅಕ್ವೈರ್ಡ್, ಅಂದರೆ ಹೊರಗಡೆಯಿಂದ ನಾವು ಒಳಗಡೆಗೆ ತಗೊಂಡಿರೋ ಸಂಸ್ಕಾರ. ಜಗತ್ತಿನವರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ, ಮಿಕ್ಸೆಡ್ ಪೀಪಲ್ ಮಿಕ್ಸೆಡ್ ಸಂಸ್ಕಾರಸ್ ಕಲರ್ ರೂಪದಲ್ಲಿ ನಮಗೆ ಕೊಡ್ತಿರ್ತಾರೆ. ಆ ಸಂಸ್ಕಾರನ ನಾನು ಒಳಗಡೆ ಏನು ತಗೊಳ್ತೇನೆ ಅದ್ರ ಥರ ನನ್ನ ಇಮೇಜನ್ನು ನಾನು ಕ್ರಿಯೇಟ್ ಮಾಡ್ಕೊಳ್ತೇನೆ. ಹೇಗೆ ಒಂದು ಆರ್ಟಿಸ್ಟ್ ಒಂದು ಕಲರ್ಸ್ನ ಇಟ್ಕೊಂಡು ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ, ಹಾಗೆ ನಾವು ಕೂಡ ನಮಗೆ ಸಿಗ್ತಕ್ಕಂತಹ ಮಾಹಿತಿ, ನಮಗೆ ಸಿಗ್ತಕ್ಕಂತಹ ವಿಷಯ, ನಮಗೆ ಸಿಗ್ತಕ್ಕಂತಹ ಜ್ಞಾನದ ಆಧಾರದ ಮೇಲೆ ನಾವು ಕೂಡ ನಮ್ಮ ಒಂದು ಸಂಸ್ಕಾರದಿಂದ ನಮ್ಮ ಚರಿತ್ರೆ ಅಥವಾ ನಮ್ಮ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ತೇವೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಇಮೇಜ್ ಕ್ರಿಯೇಟ್ ಆಗೋದು ಬೇಸ್ಡ್ ಆನ್ ದ ಸಂಸ್ಕಾರಸ್. ನಾವು ಒಮ್ಮೆ ಯೋಚನೆ ಮಾಡೋಣ, ನನ್ನನ್ನು ನಾನು ಅರ್ಥ ಮಾಡಿಕೊಂಡಿರೋದು ಯಾವ ಆಧಾರದ ಮೇಲೆ? ನನ್ನನ್ನು ನಾನು ಅರ್ಥ ಮಾಡಿಕೊಂಡಿರೋದು 90% ಜನ ನನ್ನನ್ನು ಯಾವ ರೀತಿ ಹೇಳ್ತಾ ಇದ್ದಾರೋ ಅದರ ಆಧಾರದ ಮೇಲೆ ಅರ್ಥ ಮಾಡ್ಕೊಂಡಿದ್ದೀನಿ. ಒರಿಜಿನಲ್ ಆಗಿ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಪಟ್ಟೇ ಇಲ್ಲ. ಅದಕ್ಕೆ ನಮ್ಮ ಸಂಸ್ಕಾರಗಳಲ್ಲಿ ಸುಧಾರಣೆ ಆಗಿಲ್ಲ. 10 ಜನ ಒಂದು ವ್ಯಕ್ತಿಯ ಬಗ್ಗೆ 10 ರೀತಿ ಹೇಳ್ತಾರೆ. ನಮಗೆ ಇದು ಅನುಭವದಲ್ಲಿ ಬಂದಿರುವಂಥ ವಿಷಯ. ನಾವು ಒಬ್ಬ ವ್ಯಕ್ತಿ 10-20 ಜನರ ಸಂಬಂಧದಲ್ಲಿ ಬಂದಾಗ 10-20 ಜನನೂ ಕೂಡ ನಮಗೆ ಒಂದೇ ರೀತಿಯಲ್ಲಿ ನೋಡಲ್ಲ. ಯಾರು ಏನೇ ನೋಡಿದರೂ ಕೂಡ ಅವರ ಸಂಸ್ಕಾರದ ಆಧಾರದ ಮೇಲೆ ನೋಡ್ತಾರೆ. ಜಸ್ಟ್ ಸಿಂಪಲ್ ಅಂತ ಹೇಳಬೇಕಂದ್ರೆ, ನಾನು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀನಿ, ವೈಟ್ ಡ್ರೆಸ್, ಇದರ ಮೇಲೆ ಒಂದು ಸ್ವಲ್ಪ ಯಾವುದೋ ಒಂದು ಕಳೆ ಇದೆ, ಬ್ಲ್ಯಾಕ್ ಪಾರ್ಕ್ ಇದೆ. ಒಬ್ಬ ವ್ಯಕ್ತಿ ಒಂದು ಚಶ್ಮಾ ಹಾಕ್ಕೊಂಡಿದ್ದಾನೆ, ಸ್ಪೆಕ್ಸು, ಅದು ಆಲ್ರೆಡಿ ಪೂರ್ತಿ ಆ ಸ್ಪೆಕ್ಸ್ ಎಲ್ಲನೂ ಕೂಡ ಮಣ್ಣು ಮೆತ್ಕೊಂಡಿದೆ. ಆ ವ್ಯಕ್ತಿ ನೋಡುವಾಗ ನನ್ನ ಬಟ್ಟೆಯನ್ನು, ಆಲ್ರೆಡಿ ಆ ವ್ಯಕ್ತಿಯಲ್ಲಿ ಕೂಡ ಮಣ್ಣಿನ ಕಳೆ ಇದೆ, ನನ್ನ ಬಟ್ಟೆಯಲ್ಲೂ ಕೂಡ ಕಳೆ ಇದೆ, ಅವನು ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ನನ್ನ ಬಟ್ಟೆ ಹೇಗೆ ಕಾಣುತ್ತೆ? ಬಿಳಿಯಾಗಿ ಕಾಣುತ್ತಾ, ಕೊಳಕಾಗಿ ಕಾಣುತ್ತಾ, ಮಣ್ಣಿನ ರೂಪ ಕಾಣುತ್ತೆ? ನ್ಯಾಚುರಲ್ಲಾಗಿ ಅವನಿಗೆ ಕೊಳಕಾಗಿ ಕಾಣುತ್ತೆ. ಅದೇ ಇನ್ನೊಂದು ವ್ಯಕ್ತಿ ಕೆಂಪಾದಂತಹ ಚಶ್ಮಾ ಹಾಕ್ಕೊಂಡಿರೋನು, ನನ್ನ ಬಟ್ಟೆ ನೋಡಿದಾಗ ಅವನಿಗೆ ಕಾಣಿಸುವಂತಹ ಒಂದು ದೃಶ್ಯನೇ ಬೇರೆ ಇರುತ್ತೆ. ಆದರೆ ಒರಿಜಿನಲ್ಲಾಗಿ ನನ್ನ ಬಟ್ಟೆ ಕಲರ್ ಏನು? ವೈಟ್. ಹಾಗೆ ಪ್ರತಿಯೊಬ್ಬರಲ್ಲಿ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಯಾರನ್ನು ಯಾರು ನೋಡ್ತಾರೋ ಅವರ ಸಂಸ್ಕಾರದ ಆಧಾರದ ಮೇಲೆ ನೋಡ್ತಾರೆ. ಪ್ರತಿಯೊಬ್ಬರೂ ಕೂಡ ಇನ್ನೊಬ್ಬರನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಸಂಸ್ಕಾರ, ಅವರಲ್ಲಿರ್ತಕ್ಕಂತಹ ಪಾಸ್ಟ್ ರೆಕಾರ್ಡ್ಸ್, ಅವರು ಧಾರಣೆ ಮಾಡ್ಕೊಂಡು ಬಂದಿರತಕ್ಕಂತಹ ಒಂದು ಜೀವನದ ಜರ್ನಿಯಲ್ಲಿ ಕ್ಯಾರಿ ಆಗಿರ್ತಕ್ಕಂತಹ ಸಂಸ್ಕಾರಸ್. ಒರಿಜಿನಲ್ ಸಂಸ್ಕಾರಸ್ ಅಂತೂ ಮರೆತೋಗಿದೆ. ಒರಿಜಿನಲ್ ಸಂಸ್ಕಾರನ ನಾನು ಎಲ್ಲಿವರೆಗೂ ಮೇಲಕ್ಕೆ ತರಲ್ಲ. ಅದು ಹೆಂಗೆ ಅಂದರೆ, ಒಂದು ಟ್ರ್ಯಾಕಲ್ಲಿ ಸುಮಾರು ಫೈಲ್ಸ್ ಇಟ್ಟಿರ್ತಾರೆ, ಒನ್ ಆಫ್ಟರ್ ನನಗೆ ಮೇಲಿರುವಂತಹ ಫೈಲ್ ಕಾಣಿಸ್ತಾ ಇದೆ, ಆದರೆ ಕೆಳಗಡೆ ಇರಬೇಕಾಗಿರುವಂಥ ಫೈಲು ಒಳಗಡೆ ಹೋಗ್ಬಿಟ್ಟಿದೆ. ಈಗ ನಾನೇನು ಮಾಡಬೇಕು? ಆ ಒಳಗಡೆ ಕೆಳಗಡೆ ಇರೋ ಫೈಲ್ನ ಮೇಲಕ್ಕೆ ತರಬೇಕು. ಅಂದರೆ ನನ್ನ ಒರಿಜಿನಲ್ ಸಂಸ್ಕಾರ ಅನ್ನುವಂಥ ಫೈಲನ್ನು ನಾನು ಮೇಲಕ್ಕೆ ತಂದು ನೋಡಿದಾಗ ನನಗೆ ಪ್ರತಿಯೊಂದು ಕೂಡ ಸುಂದರವಾಗಿ ಕಾಣುತ್ತೆ. ವಾಟ್ ಹ್ಯಾಪನ್ಸ್, ಇಲ್ಲಿ ಒಂದು ವಿಜ್ಞಾನ ಏನು ವರ್ಕ್ ಮಾಡುತ್ತೆ ಅಂದರೆ, ಹೀಗೆ ನಾವು ಒಂದು ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಸಂಸ್ಕಾರನ ನೋಡಿ ನಾವೆಲ್ಲರೂ ಕೂಡ ಬ್ಲೇಮ್ ಮಾಡಿಬಿಡ್ತೇವೆ, ಇವರು ಡಲ್ಲು ಅಂತ. ಅದೇ ನನ್ನ ಒರಿಜಿನಲ್ ಸಂಸ್ಕಾರನ ಮೇಲಕ್ಕೆ ತಗೊಂಡು ಬಂದು ನೋಡಿದಾಗ, ಹೀ ಈಸ್ ನಾಲೆಜ್ಫುಲ್, ಹೀ ಈಸ್ ಪವರ್ಫುಲ್, ಹೀ ಈಸ್ ಪರ್ಫೆಕ್ಟ್, ಇವರು ತುಂಬ ಜ್ಞಾನಪೂರ್ಣರು, ಇವರು ತುಂಬ ಬುದ್ಧಿವಂತರು, ಇವರು ಒಂದು ಶುದ್ಧವಾದಂತಹ ಆತ್ಮ ಅಂತ ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಇಟ್ ಈಸ್ ನಥಿಂಗ್ ಬಟ್
ನನ್ನ ಕೆಳಗಡೆ ಇರತಕ್ಕಂತಹ ಫೈಲನ್ನು ಮೇಲಕ್ಕೆ ತರ್ತಾ ಇದ್ದೀನಿ, ನನ್ನ ಒರಿಜಿನಾಲಿಟಿ ಕೆಳಗೊಟ್ಟೋಗ್ಬಿಟ್ಟಿದೆ, ನಾನು ಒರಿಜಿನಾಲಿಟಿನ ಮೇಲಕ್ಕೆ ತಗೊಂಡು ಬಂದು ನನ್ನ ದೃಷ್ಟಿಕೋನದಲ್ಲಿ ಪರಿವರ್ತನೆ ತಂದಾಗ ನನ್ನ ಮೂಲಕ ಆ ವೈಬ್ರೇಷನ್ಸ್ ಆ ಪ್ರಕಂಪನಗಳು ರೇಡಿಯೇಟ್ ಆಗುತ್ತೆ. ಯಾವಾಗ ನನ್ನ ವೈಬ್ರೇಷನ್ಸು ವೀಕ್ ಇರ್ತಕ್ಕಂಥ ಆತ್ಮದ ಮೇಲೆ ರೇಡಿಯೇಟ್ ಆಗುತ್ತೆ, ಆ ವೀಕ್ ಇರ್ತಕ್ಕಂಥ ಆತ್ಮದ ಒಳಗಡೆಯೂ ಕೂಡ ಒಂದು ಪವರ್ಫುಲ್ ಸಂಸ್ಕಾರ ಏನಿದೆ ಅದು ಹೊರಗಡೆ ಪ್ರಕಟ ಆಗುತ್ತೆ. ಸೊ ಆಟೋಮೆಟಿಕಲಿ ಇಬ್ಬರದು ಕೂಡ ಬ್ಯಾಂಡ್ವಿಡ್ತ್ ಮ್ಯಾಚ್ ಆಗುತ್ತೆ, ಇಬ್ಬರದು ಕೂಡ ಆ ಒಂದು ಸಂಸ್ಕಾರ ಅನ್ನೋದು ಮ್ಯಾಚ್ ಆಗುತ್ತೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾವು ಬೇರೆಯವರು ಹೇಳಿರ್ತಕ್ಕಂತಹ ವಿಷಯದ ಆಧಾರದ ಮೇಲೆ ನಮ್ಮ ಸಂಸ್ಕಾರನ ಟ್ಯಾಲಿ ಮಾಡಬಾರ್ದು. ನಮ್ಮ ನಾವು ಏನು ಅನ್ನೋದು ನಮ್ಮ ಒರಿಜಿನಾಲಿಟಿನಲ್ಲಿ ನೋಡಿಕೊಂಡಾಗ ವಿ ವಿಲ್ ಬಿಕಮ್ ಪವರ್ಫುಲ್. ಇಲ್ಲ ಅಂದರೆ ಪರಿಸ್ಥಿತಿಗಳು ಸಮಸ್ಯೆಗಳು ನಮ್ಮನ್ನು ವೀಕ್ ಮಾಡ್ತಾ ಹೋಗುತ್ತೆ. ಈ ಕಲಿಯುಗದಲ್ಲಿ ನಾವು ಯಾವುದೇ ಕಾರಣದಲ್ಲೂ ಕೂಡ ನಾವು ನಿಜವಾದಂತಹ ಪೀಸ್ಫುಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಹೇಳಾಗತ್ತೆ ಈ ಜಗತ್ತಿಗೆ ಹಿಡ್ಕೊಂಡಿರೋಂತಹ ಒಂದು ದೊಡ್ಡ ರೋಗ ಅಂದರೆ ಯಾರು ಏನು ಅಂದ್ಕೊಳ್ತಾರೋ, ಯಾರು ಏನು ಹೇಳ್ತಾರೋ ಅಂತ. ಎಲ್ಲ ರೀತಿಯಲ್ಲೂ ನಾವು ನೋಡಿಕೊಂಡಾಗ ನಮಗೆ ಅರ್ಥ ಆಗತ್ತೆ, ನಾವು ನಮ್ಮನ್ನು ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಹೆಚ್ಚು ಜನ ನಮಗೆ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ, ಹೇಳಿದ್ದಾರೆ, ನೋಡಿದ್ದಾರೆ, ಮಾತಾಡಿದ್ದಾರೆ, ಅದರ ಆಧಾರದ ಮೇಲೆ ನಮ್ಮ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಪರ್ಸೆಪ್ಷನ್ ಅದೇ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಫ್ ಎನಿಬಡಿ ಟೆಲ್ಸ್ ಹೀ ಈಸ್ ಯೂಸ್ಲೆಸ್, ಅವನು ಏನಕ್ಕೂ ಕೂಡ ಉಪಯೋಗಕ್ಕೆ ಬರಲ್ಲ, ಹೀ ಈಸ್ ನಾಟ್ ಫಿಟ್ ಅಂತ. ಇದು ಜನ ಹೇಳಿರೋದು. ಆನ್ ವಾಟ್ ಬೇಸ್ ಅವರು ಹೇಳಿರೋದು ನಮಗೆ? ಅವರ ಸಂಸ್ಕಾರ, ಅವರ ಒಳಗಡೆ ಇರತಕ್ಕಂತಹ ದೃಷ್ಟಿಕೋನದ ಆಧಾರದ ಮೇಲೆ ನಮಗೆ ಹೇಳಿದ್ದಾರೆ. ಬಟ್ ಒರಿಜಿನಲಿ ಏನು? ವಾಟ್ ಈಸ್ ಮೈ ಸೋಲ್ ಸಂಸ್ಕಾರ? ವಾಟ್ ಈಸ್ ಮೈ ಒರಿಜಿನಾಲಿಟಿ? ನನ್ನಲ್ಲಿ ಒಳಗಡೆ ಇರತಕ್ಕಂಥ ಅಂತರಾತ್ಮನ ಮೂಲ ಗುಣ ಏನು? ನನ್ನ ಶುದ್ಧ ಚೇತನದ ನಿಜವಾದಂತಹ ಜ್ಞಾನ ಏನು? ಅದರಲ್ಲಿ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ನಾನು ಪವರ್ಫುಲ್, ನಾನು ನಾಲೆಜ್ಫುಲ್, ನಾನು ಲವ್ಫುಲ್. ಅದಕ್ಕೆ ಹೇಳ್ತಾರಲ್ಲ, ಬಹಿರಂಗನ ನಾವು ಶುದ್ಧ ಮಾಡೋಕ್ಕೆ ಹೋಗ್ತೇವೆ, ಅಂತರಂಗನ ನಾವು ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ. ಅಂತರಂಗ ಶುದ್ಧಿ ಇತ್ತು ಅಂದರೆ ಬಹಿರಂಗದ ಬಗ್ಗೆ ನಮಗೆ ಗಮನ ಇರೋದಿಲ್ಲ. ಆದರೆ ನಾವು ಬಹಿರಂಗದಲ್ಲೇ ಎಲ್ಲರನ್ನು ನೋಡೋಕ್ಕೆ ಹೋಗ್ತೇವೆ. ಅಂತರಂಗದ ಶುದ್ಧಿ ಅಂದರೆ ಆತ್ಮದ ಜ್ಞಾನದ ಆಧಾರದ ಮೇಲೆ ನೋಡೋದು, ಆತ್ಮದ ದೃಷ್ಟಿಯಿಂದ ನೋಡೋದು, ಆತ್ಮದ ಒರಿಜಿನಲ್ ಕ್ವಾಲಿಟೀಸ್ ಆಧಾರದ ಮೇಲೆ ನೋಡೋದು. ಬಹಿರಂಗ ಅಂತ ಹೇಳಿದ್ರೆ ದೇಹಾಭಿಮಾನದ ಮೇಲೆ ನೋಡೋದು, ಅಹಂಕಾರದ ದೃಷ್ಟಿಯಲ್ಲಿ ನೋಡೋದು, ಕ್ರೋಧ, ಲೋಭ, ಮದ, ಮತ್ಸರ, ಮೋಹ, ಈರ್ಷೆ, ದ್ವೇಷ, ಇದರ ಆಧಾರದ ಮೇಲೆ ನೋಡೋದು. ನನ್ನಲ್ಲಿ ಹೆಚ್ಚಿಗೆ ದೋಷ ನೋಡ್ತಕ್ಕಂಥ ಸಂಸ್ಕಾರ ಇತ್ತು ಅಂತ ತಿಳ್ಕೊಳ್ಳಿ. ಸಪೋಸ್ ನನ್ನ ಒಳಗಡೆ ಇರ್ತಕ್ಕಂಥ ಆತ್ಮನ ಒಂದು ರೆಕಾರ್ಡಿಂಗ್ ಬ್ಲೇಮ್, ಆಲ್ವೇಸ್ ಕ್ರಿಟಿಸೈಸ್, ಬೇರೆಯವರನ್ನು ದೂಷಣೆ ಮಾಡೋದು, ಬೇರೆಯವರಲ್ಲಿರ್ತಕ್ಕಂತಹ ಒಂದು ನೆಗೆಟಿವ್ಸ್ನ ನೋಡೋದು. ಸೊ ನನ್ನ ಒಳಗಡೆ ಆಲ್ರೆಡಿ ನನ್ನ ಒಂದು ಚಶ್ಮಾ ದೃಷ್ಟಿಕೋನ ಇದ್ರ ಜೊತೆಯಲ್ಲಿ ಕಲರ್ ಆಗಿದೆ. ಸೊ ಹೌ ಕ್ಯಾನ್ ಐ ಸಿ ಅದರ್ ಪರ್ಸನ್ ಇನ್ ದ ಪ್ಯೂರ್ ವಿಷನ್? ನಾನು ಹೆಂಗೆ ನೋಡ್ಲಿಕ್ಕೆ ಸಾಧ್ಯ? ಆಲ್ರೆಡಿ ನನ್ನ ಕವರಪ್ ಆಗಿರೋದೇ ಏನಾಗಿದೆ? ಈ ಒಂದು ರಾಂಗ್ ಕಲರ್. ಸೊ ನಾನು ನೋಡ್ತಕ್ಕಂತಹ ದೃಶ್ಯ ಕೂಡ ನನಗೆ ಆ ಕಲರ್ ಆಧಾರದ ಮೇಲೆ ಕಾಣಿಸುತ್ತೆ. ಸೊ ಆತ್ಮೀಯರೇ, ನಿಮಗೆ ಮುಖ್ಯವಾಗಿ ತಿಳಿಯಪಡಿಸುವುದೇನೆಂದರೆ, ನಾವು ನಮ್ಮ ಒಳಗಡೆ ಇರತಕ್ಕಂತಹ ಒರಿಜಿನಲ್ ಕ್ವಾಲಿಟೀಸ್ನ ಕೆಳಗಡೆಯಿಂದ ಮೇಲಕ್ಕೆ ಇಮರ್ಜ್ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋದೇನು? ಆತ್ಮದ ದೃಷ್ಟಿಕೋನ. ಬರೀ ಆತ್ಮದ ದೃಷ್ಟಿಕೋನ ಹೊಂದಿದ್ರೆ ಸಾಕ ಅಂತ ನೀವು ಅನ್ಕೋಬೋದು. ಆದರೆ ಆತ್ಮದ ಮೇಲೆ ಮತ್ತೊಂದು ಸರ್ವಶಕ್ತಿವಂತನ ಶಕ್ತಿ ಇದೆ, ಅಂದರೆ ನಿರಾಕಾರ ಶಿವನ ಶಕ್ತಿ ಇದೆ. ಹೇಗೆ? ಒಂದು ಮ್ಯಾಗ್ನೆಟ್, ಮತ್ತೊಂದು ಮ್ಯಾಗ್ನೆಟ್, ಎರಡರಲ್ಲೂ ಕೂಡ ಒಂದೇ ಕ್ವಾಲಿಟೀಸ್ ಇರುತ್ತೆ. ಒಂದು ಮ್ಯಾಗ್ನೆಟ್ನ ಮತ್ತೊಂದು ಮ್ಯಾಗ್ನೆಟ್ ಪಕ್ಕದಲ್ಲಿ, ಅಯಸ್ಕಾಂತದ ಪಕ್ಕದಲ್ಲಿ ಇದ್ದಾಗ ನೀವು ಕಷ್ಟನೇ ಪಡಬೇಕಾಗಿಲ್ಲ, ಆಟೋಮೆಟಿಕ್ ಅದೆರಡೂ ಕೂಡ ಏನಾಗುತ್ತೆ? ಒಂದಾಗ್ಬಿಡುತ್ತೆ. ಹಾಗೇ ಈ ಶರೀರದ ಕಾನ್ಷಿಯಸ್, ಈ ಬಾಡಿ ಕಾನ್ಷಿಯಸ್, ಈ ದೇಹ ನಾನೆಲ್ಲ ಅನ್ನುವಂತಹ ಒಂದು ಅರಿವು ನಮಗೆ ಬಂದುಬಿಡ್ತು, ಆತ್ಮದ ಕ್ವಾಲಿಟಿಯಲ್ಲಿ ನಾವು ಬಂದುಬಿಟ್ವಿ ಅಂದ್ಕೊಳ್ಳಿ, ಆಟೋಮೆಟಿಕ್ ಆ ನಿರಾಕಾರನ ಶಕ್ತಿ ನಮ್ಮ ಜೊತೆ ಕನೆಕ್ಟ್ ಆಗುತ್ತೆ.
ಅದಕ್ಕೆ ಧ್ಯಾನ ಅಂತಾರೆ, ಅದಕ್ಕೆ ಮೆಡಿಟೇಷನ್ ಅಂತಾರೆ, ಅದಕ್ಕೆ ಯೋಗ ಅಂತಾರೆ, ಅದಕ್ಕೇ ಮತ್ತೊಂದು ಹೆಸರಲ್ಲಿ ಹೇಳಬೇಕಂದ್ರೆ ಗಾಡ್ಸ್ ಕಮ್ಯುನಿಕೇಷನ್, ಆತ್ಮ ಪರಮಾತ್ಮನ ವಾರ್ತಾಲಾಪ ಅಂತ ಕೂಡ ಹೇಳ್ತಾರೆ. ನಾನು ಹೇಳಿ ಬಯಸೋದೇನೆಂದರೆ ನಮ್ಮ ಸಂಸ್ಕಾರಗಳು ಚೇಂಜ್ ಆಗಬೇಕು, ಡಿಕೋಡಿಂಗ್ ಆಗಬೇಕು, ಒಳಗಡೆ ಪರಿವರ್ತನೆ ಆಗಬೇಕು. ನಮ್ಮ ಆತ್ಮ ಎಷ್ಟು ಪವರ್ಫುಲ್ ಇದೆ ಅಂತ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಒಳಗಡೆ ಇರ್ತಕ್ಕಂಥ ಆತ್ಮನ ಆ ನಿರಾಕಾರನ ಜೊತೆಯಲ್ಲಿ ಕನೆಕ್ಟ್ ಮಾಡಬೇಕು. ಆ ನಿರಾಕಾರನ ಜೊತೆಯಲ್ಲಿ ಕನೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆತ್ಮದ ಶಕ್ತಿಗಳು ಹೊರಗಡೆ ಇಮರ್ಜ್ ಆಗೋದಿಲ್ಲ, ಪ್ರೊಜೆಕ್ಟ್ ಆಗೋದಿಲ್ಲ. ಆತ್ಮದ ಶಕ್ತಿಗಳು ಪ್ರೊಜೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ನೋಡ್ತಕ್ಕಂತಹ ದೃಷ್ಟಿಕೋನ ದೇಹದ ಅಭಿಮಾನದ ದೃಷ್ಟಿಕೋನ ಆಗಿರುತ್ತೆ. ಹಾಗಾಗಿ ಇವತ್ತು ನೋಡಿ, ಸಾಕಷ್ಟು ಜನ ಎಷ್ಟೇ ವಿದ್ಯಾವಂತರಿರ್ಬೋದು, ಎಷ್ಟೇ ಪ್ರಕಾರದಲ್ಲಿ ಅವರು ಹೊರಗಡೆಯಿಂದ ವೆಲ್ವರ್ಸ್ ಆಗಿರ್ಬೋದು, ಎಷ್ಟೇ ರೀತಿಯಲ್ಲಿ ಅವರು ಸ್ಥಾನಮಾನ ಕೀರ್ತಿ ಪ್ರತಿಷ್ಠೆ ಸಂಪಾದನೆ ಮಾಡಿರ್ಬೋದು, ಆದರೆ ಒಳಗಡೆಯಿಂದ ದೇ ಆರ್ ನಾಟ್ ಹ್ಯಾಪಿ. ವೈ? ಬಿಕಾಸ್ ದೇ ಆಲ್ವೇಸ್ ಹ್ಯಾವಿಂಗ್ ಡಿಪೆಂಡೆನ್ಸಿ. ನನ್ನ ಸಂಸ್ಕಾರದ ಮೇಲೆ ನಾನು ವರ್ಕ್ ಮಾಡ್ತಾ ಇಲ್ಲ, ಬಟ್ ಬೇರೆಯವ್ರನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಬ್ಲೇಮ್ ಗೇಮ್ ಅಂತ ಹೇಳ್ತಾರೆ, ಬೇರೆಯವ್ರನ್ನ ಬ್ಲೇಮ್ ಮಾಡೋದು. ಸಪೋಸ್ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಪ್ರತಿಯೊಂದು ಆತ್ಮನೂ ಕೂಡ ಅವರ ರೆಸ್ಪಾನ್ಸಿಬಿಲಿಟಿ ಮರ್ತಿದ್ದಾರೆ. ಎವ್ರಿ ಒನ್ ಸ್ಟಾರ್ಟೆಡ್ ಟು ಬ್ಲೇಮ್ ಅದರ್ಸ್, ಬೇರೆಯವ್ರನ್ನ ನಿಂದನೆ ದೂಷಣೆ ಮಾಡೋದೇ ಒಂದು ಆಟ ಆಗಿಬಿಟ್ಟಿದೆ. ಈಗ ನಾನು ಆತ್ಮದ ಜ್ಞಾನ ಅರ್ಥ ಮಾಡ್ಕೊಂಡಿದ್ದೇನೆ ಅಂದಮೇಲೆ ನಾನು ಮಕ್ಕಳಿಗೆ ಆಸ್ತಿ ಏನು ಮಾಡಿದ್ದೇನೆ, ನನ್ನ ಮಕ್ಕಳಿಗೆ ಯಾವ್ಯಾವ ರೀತಿ ಎಜುಕೇಷನ್ ಏನು ಕೊಟ್ಟಿದ್ದೇನೆ ಅದು ಎಷ್ಟು ಇಂಪಾರ್ಟೆಂಟೋ, ಅದರ ಜೊತೆಗೆ ನನ್ನ ಮಕ್ಕಳು ಸಂಸ್ಕಾರ ಚೇಂಜ್ ಆಗೋದ್ರಲ್ಲಿ ನನ್ನ ಕೊಡುಗೆ ಏನು, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಇದು ನಮಗೆ ಬರಬೇಕು. ಇದು ನಮಗೆ ಬರಬೇಕು ಅಂತ ಹೇಳಿದ್ರೆ ನಾನು ಫಸ್ಟು ನನ್ನ ಒಳಗಿನ ಸಂಸ್ಕಾರದ ಮೇಲೆ ವರ್ಕ್ ಮಾಡ್ತಕ್ಕಂಥದ್ದನ್ನು ಕಲ್ತ್ಕೋಬೇಕು. ಅದನ್ನೇ ಶರಣರ ಜ್ಞಾನ ಅಂತ ಹೇಳೋದು, ಶಿವನ ಜ್ಞಾನ ಅಂತ ಹೇಳೋದು, ಈಶ್ವರನ ಜ್ಞಾನ ಅಂತ ಹೇಳೋದು. ಜ್ಞಾನ ಅಂದರೆ ಚೇಂಜ್ ಯುವ ಸೆಲ್ಫ್ ಅಂತ, ನಿನ್ನನ್ನು ನೀನು ಪರಿವರ್ತನೆ ಮಾಡ್ಕೋ, ಅದೇ ಜ್ಞಾನ. ಆ ಜ್ಞಾನಕ್ಕೆ ಬೇಕಾಗಿರೋದು ಪೂರ್ವಿಕರು ಎಷ್ಟೋ ನಮಗೆ ವಿಷಯಗಳನ್ನು ಹೇಳಿರುವಂಥದ್ದು, ಆಧ್ಯಾತ್ಮಿಕವಾಗಿ ನಮಗೆ ಬಹಳ ವಿಷಯಗಳನ್ನು ತಿಳ್ಕೊಳ್ಳೋ ಅಂತಹದ್ದು ಬಹಳ ಮುಖ್ಯವಾಗಿರೋದು. ನಾವು ಒಳಗಡೆಯಿಂದ ಆಧ್ಯಾತ್ಮಿಕ ಜ್ಞಾನನ, ಪರಮಾತ್ಮನ ಜ್ಞಾನನ ಎಷ್ಟು ತಿಳ್ಕೊಳ್ಳೋ ಅಂತ ಪ್ರಯತ್ನ ಪಡ್ತೇವೆ, ಅಷ್ಟು 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 ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮದ ದೃಷ್ಟಿಕೋನದಲ್ಲಿ ಬರ್ತೇವೆ. ನಾವು ಯಾವಾಗ ಆತ್ಮದ ದೃಷ್ಟಿಕೋನದಲ್ಲಿ ಬರ್ತೇವೆ 100% ನಾವು ಪ್ರತಿಯೊಬ್ಬರನ್ನ ಕೂಡ ಆ ದೃಷ್ಟಿಯಲ್ಲಿ ನೋಡಕ್ಕೆ ಹೋಗ್ತೀವಲ್ಲ, ಆ ವೈಬ್ರೇಷನ್ಸ್, ಆ ಪ್ರಕಂಪನಗಳು ಇನ್ನೊಂದು ವ್ಯಕ್ತಿಯ ಆತ್ಮಕ್ಕೆ ತಲುಪುತ್ತೆ, ಆ ವ್ಯಕ್ತಿ ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ತಾನೆ. ಯಾರಲ್ಲಾದರೂ ತುಂಬ ಮರೆಯೋ ಅಂತ ಸಂಸ್ಕಾರ ಇತ್ತು ಅಂದ್ಕೊಳ್ಳಿ, ನಾವು ಅವರನ್ನು ನೋಡ್ತಾ ನೋಡ್ತಾ ಅವರು ಪವರ್ಫುಲ್ ಸೋಲ್, ನಾಲೆಜ್ಫುಲ್ ಸೋಲ್, ಗುಡ್ ಮೆಮೊರಿ, ಗುಡ್ ಮೆಮೊರಿ ಅನ್ನೋ ರೀತಿಯಲ್ಲಿ ನಾವು ಅವರನ್ನು ನೋಡ್ತಕ್ಕಂಥ ದೃಷ್ಟಿಕೋನ ನಮ್ಮದು ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿ, ಆಟೋಮೆಟಿಕ್ ಆ ವ್ಯಕ್ತಿಯಲ್ಲಿ ಮರುವಿನ ಸಂಸ್ಕಾರ ಈಗ ಕಾಣಿಸ್ತಾ ಇದ್ರು ಕೂಡ ನಮ್ಮ ಒಂದು ವೈಬ್ರೇಷನ್ಸ್ ಆ ವ್ಯಕ್ತಿಯ ಆತ್ಮಕ್ಕೆ ತಲುಪಿ ಆ ವ್ಯಕ್ತಿಯಲ್ಲಿ ಒಂದು ಚೇಂಜ್ ಬರುತ್ತೆ, ಅವನ ಒಳಗಡೆ ಇರ್ತಕ್ಕಂಥ ಒರಿಜಿನಲ್ ಸಂಸ್ಕಾರ ಟ್ರಿಗರ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಪವರ್ ಆಫ್ ನಾಲೆಜ್. ಇದಕ್ಕೆ ಹೇಳುತ್ತಾರೆ ಪರಮಾತ್ಮನ ಧ್ಯಾನದ ಚಮತ್ಕಾರ. ನೋಡಿ, ಸಾಕಷ್ಟು ನಾವೇನು ಮಾಡ್ತೇವೆ, ವಿ ಫೋಕಸ್ ಆನ್ ದ ಮ್ಯಾಟರ್. ಆತ್ಮ ತನ್ನ ಶಕ್ತಿಯನ್ನು ಎಲ್ಲಿ ಫೋಕಸ್ ಮಾಡುತ್ತೆ ಅಲ್ಲಿ ಚಮತ್ಕಾರ ಆಗುತ್ತೆ. ಉದಾಹರಣೆಗೆ ಇವತ್ತು ಸೈನ್ಸು ಎಷ್ಟು ಕಂಫರ್ಟ್ ಕೊಡ್ತಾ ಇದೆ ನಿಮಗೂ ಗೊತ್ತಿದೆ, ಕೂತಂಗೆ ಎಲ್ಲ ಕೆಲಸ ಆಗುತ್ತೆ, ನಾನೇನು ಮಾಡೋಷ್ಟಿಲ್ಲ, ಇಟ್ ಈಸ್ ಗಿವಿಂಗ್ 100% ಕಂಫರ್ಟ್. ಹೆಂಗಾಯಿತು? ಮೈಂಡ್ ಪವರ್ ಎಲ್ಲಿ ಫೋಕಸ್ ಆಯಿತು? ಸೋಲ್ ಪವರ್ ಎಲ್ಲಿ ಫೋಕಸ್ ಆಯಿತು? ಮ್ಯಾಟರ್ ಮೇಲೆ. ಯಾವಾಗ ಮ್ಯಾಟರ್ ಅಂದರೆ ಪ್ರಕೃತಿ ಮೇಲೆ, ಮ್ಯಾಟರ್ ಮೇಲೆ ಫೋಕಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಬೇರೆ ಬೇರೆ ಇನ್ವೆನ್ಷನ್ಸ್, ಬೇರೆ ಬೇರೆ ರೀತಿಯಲ್ಲಿ ಹೊಸ ಹೊಸ ಸಾಧನೆಗಳು ಉಟ್ಕೊಳ್ತು. ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಮಿರಾಕಲ್ಸ್, ಚಮತ್ಕಾರಗಳು ಸ್ಟಾರ್ಟ್ ಆಯಿತು. ಅದೇ ಆತ್ಮದ ಶಕ್ತಿ ಒಳಗಡೆ ಇರ್ತಕ್ಕಂಥ ಮನಸ್ಸಿನ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಒಳಗಿನ ಒಂದು ಪ್ರಪಂಚ. ನೋಡಿ ಆತ್ಮೀಯರೇ, ಹೊರಗಡೆ ನಮಗೆ ಕಾಣಿಸ್ತಾ ಇರೋದು ಒಂದು ಪ್ರಪಂಚ, ಒಳಗಡೆ
ನಮ್ಮ ಒಳಗಡೆ ಇರ್ತಕ್ಕಂತಹದ್ದು ಒಂದು ಪ್ರಪಂಚ, ಆ ಆಧ್ಯಾತ್ಮಿಕ ಪ್ರಪಂಚ, ಜ್ಞಾನದ ಪ್ರಪಂಚ, ಆತ್ಮದ ಪ್ರಪಂಚ. ನಮ್ಮ ಒಳಗಡೆ ಒಂದು ಪ್ರಪಂಚ ಇದೆ. ಆ ಪ್ರಪಂಚದಲ್ಲಿ ನಾನು ಚಮತ್ಕಾರವನ್ನು ನೋಡಬೇಕು. ಇಂಟರ್ನಲ್ ವರ್ಲ್ಡ್ ಅಂತ ಹೇಳ್ತೇವೆ, ಇಂಟರ್ನಲ್ ಪವರ್ ಆಫ್ ದ ಸೋಲ್ ಅಂತ ಹೇಳ್ತೇವೆ. ಈ ಇಂಟರ್ನಲ್ ಪವರ್ನ ನಾನು ಒಂದು ಮಿರಾಕಲ್ ನೋಡಬೇಕು, ಚಮತ್ಕಾರ ನೋಡಬೇಕಂದ್ರೆ ನನ್ನ ಮನಸ್ಸಿನ ಶಕ್ತಿಯನ್ನು ಒಳಗಡೆಗೆ ಫೋಕಸ್ ಮಾಡಬೇಕು. ಎವ್ರಿಥಿಂಗ್ ವರ್ಕ್ಸ್. ನಾನು ಹಿಂದೆ ಏನು ತಗೊಂಡು ಬಂದಿದ್ದೀನಿ ಅದರ ಅನುಸಾರವಾಗಿ ಹೊರಗಿನ ಪ್ರಭಾವ ನನ್ನ ಮೇಲೆ ಬೀಳ್ತಾ ಇದೆ. ಬಟ್ ಆತ್ಮಕ್ಕೆ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ, ಅದಕ್ಕೆ ಅದಕ್ಕೊಂದು ಚಾಯ್ಸ್ ಇದೆ. ಯಾವ ಮೊಮೆಂಟಲ್ಲಿ ಬೇಕಾದರೂ ಆತ್ಮ ತನ್ನ ಸಂಸ್ಕಾರನ ಚೇಂಜ್ ಮಾಡ್ಕೋಬೋದು. ಅದು ತನ್ನ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅದೇನಾದರೂ ಕೂಡ ತನ್ನ ಒಂದು ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಾಡ್ಕೊಂಬಿಡ್ತು ಅಂತ ತಿಳ್ಕೊಳ್ಳಿ. ಆಗ ಆಟೋಮೆಟಿಕ್ಕಾಗಿ ಯಾವುದೇ ಹೊರಗಡೆಯ ಶಕ್ತಿ ಆತ್ಮದ ಮೇಲೆ ಪ್ರಭಾವಿತ ಮಾಡೋದಿಲ್ಲ. ಅದಕ್ಕೆ ನೋಡಿ, ಅನೇಕರು, ದೊಡ್ಡ ದೊಡ್ಡ ಮಹಾನ್ ವಿಭೂತಿಗಳು, ಅನೇಕ ಮಹನೀಯರು ಅಂತ ನಾವು ಯಾರಿಗೆ ಹೇಳುತ್ತೇವೆ, ಜ್ಞಾನಿ ಪುರುಷರು ಅಂತ ಯಾರಿಗೆ ಹೇಳುತ್ತೇವೆ, ಅನೇಕ ಪ್ರಕಾರದ ಈ ಭಗವಂತನ ಜ್ಞಾನನ, ಈಶ್ವರನ ಜ್ಞಾನನ, ನಿರಾಕಾರನ ಜ್ಞಾನನ ಕೊಳ್ಳಿಕೆ ಜಗತ್ತಿಗೆ ಅವತರಿತರಾಗಿರ್ತಕ್ಕಂತಹ ಮಹಾನ್ ವಿಭೂತಿಗಳು ಅವರೆಲ್ಲರೂ ಕೂಡ ಏನು ಹೇಳಿತ್ತು ಅಂದರೆ, ಮೊದಲು ನಿನ್ನನ್ನು ನೀನು ಪರಿವರ್ತನೆ ಮಾಡ್ಕೋ ಅಂತ. ನಾವೀಗ ಈ ಮಾಡ್ರನ್ ವರ್ಲ್ಡ್, ಮಾಡ್ರನ್ ಟೆಕ್ನಾಲಜಿ, ಎಕ್ಸ್ಟರ್ನಲ್ ಒಂದು ಕಂಫರ್ಟ್ ಝೋನಲ್ಲಿ ಬಂದುಬಿಟ್ಟು ಮೇಲ್ಗಡೆಯಿಂದ ನಾವು ಎಷ್ಟೇ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಒಳಗಡೆಯಿಂದ ನಾವು ವೀಕ್ ಆಗ್ತಾ ಇದ್ದೇವೆ. ಇವತ್ತು ನಾವು ಪ್ರತಿಯೊಂದರಲ್ಲೂ ಕೂಡ ಏನನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಎಕ್ಸ್ಟರ್ನಲ್ ಸಕ್ಸಸ್, ಎಕ್ಸ್ಟರ್ನಲ್ ರೆಸ್ಪೆಕ್ಟ್, ಎಕ್ಸ್ಟರ್ನಲ್ ರೀತಿಯಲ್ಲಿ ನನಗೆ ಒಂದು ರೀತಿಯಲ್ಲಿ ಒಂದು ಸ್ಟೇಟಸ್, ಪೊಸಿಷನ್, ಇದನ್ನು ಹುಡುಕಕ್ಕೆ ಹೋಗ್ತಾ ಇದ್ದೇವೆ. ಅಫ್ಕೋರ್ಸ್ ಎಕ್ಸ್ಟರ್ನಲ್ಲಾಗಿ ನಮಗೆ ಅದನ್ನು ನಮ್ಮದಾಗಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ವಾಟ್ ಅಬೌಟ್ ಇಂಟರ್ನಲ್? ನಮ್ಮನ್ನು ನಾವೇ ಒಂದು ಸ್ಕೇಲ್ ಇಟ್ಕೊಂಡಾಗ, ಹೌ ಫಾರ್ ಐ ಆಮ್ ಹ್ಯಾಪಿ. ಜಸ್ಟ್ ಫಾರ್ ಎಕ್ಸಾಂಪಲ್, ನಾನು 10 ಅಂತ ಒಂದು ನಂಬರ್ ಇಟ್ಕೊಳ್ತೇನೆ. ನಾನು 10 ಅನ್ನೋಂತಹ ಸ್ಕೇಲಲ್ಲಿ ನಿಲ್ತಿದ್ದೀನಿ ನನ್ನ ಹ್ಯಾಪಿನೆಸ್. 9, 8, 7, 6, 5, 4, 3, 2, 1 ಇದನ್ನು ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ವೇರ್ ಆ್ಯಮ್ ಐ ಅಂತ. ನಿಜಕ್ಕೂ ನಾನು ಆ 10 ಅನ್ನೋದು ನನ್ನ ಹ್ಯಾಪಿನೆಸ್ ಸ್ಕೇಲ್ ಫೈನಲ್ ಆದರೆ ಅಲ್ಲೇ ಇದ್ದೀನೋ ನಾನು, ಅಥವಾ ಪರಿಸ್ಥಿತಿಗಳು ಅಥವಾ ಸಮಸ್ಯೆಗಳು, ಬೇರೆಯವರಿಂದ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ಆಧಾರದ ಮೇಲೆ ನನ್ನ ಹ್ಯಾಪಿನೆಸ್ ಡೌನ್ ಆಗ್ತಾ ಇದೆಯಾ ಅಂತ. ನನ್ನ ಹ್ಯಾಪಿನೆಸ್ ಡೌನ್ ಆಗ್ತಿದೆ ಅಂದರೆ, ಎಕ್ಸ್ಟರ್ನಲಿ ಐ ಆ್ಯಮ್ ಬಿಕಮಿಂಗ್ ವೀಕ್ ವಿತೌಟ್ ಯೂಸಿಂಗ್ ಮೈ ಇಂಟರ್ನಲ್ ಪವರ್ ಅಂತ. ಒಳಗಡೆ ನನ್ನಲ್ಲಿರ್ತಕ್ಕಂತಹ ಒಂದು ಆತ್ಮದ ಶಕ್ತಿಯನ್ನು ನಾನು ಬಳಸ್ತಾ ಇಲ್ಲ, ಅದಕ್ಕೆ ಹೊರಗಡೆ ನಾನು ವೀಕ್ ಆಗ್ತಾ ಇದ್ದೀನಿ ಅಂತ. ಆತ್ಮೀಯರೇ, ನಾನು ನೀನು ಈ ದಿವಸ ನಿಮ್ಮ ಜೊತೆಯಲ್ಲಿ ಏನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನನ್ನ ಕಲರ್ಸ್, ಬೇರೆಯವ್ರಿಗೆ ಕೊಟ್ಟಿರ್ತಕ್ಕಂಥ ಕಲರ್ಸ್ ಮೇಲೆ ನನ್ನ ಇಮೇಜ್ ಕ್ರಿಯೇಟ್ ಮಾಡ್ಕೋಬಾರ್ದು. ಮೈ ಒರಿಜಿನಲ್ ಕಲರ್ ಏನು ಅನ್ನೋದು ನಾನು ಅರ್ಥ ಮಾಡ್ಕೋಬೇಕು. ನನ್ನ ರಿಯಾಲಿಟಿಯಲ್ಲಿ ವಾಟ್ ಆ ಮೈ? ನಾನೊಂದು ಶುದ್ಧವಾದ, ಪವಿತ್ರವಾದ, ಶ್ರೇಷ್ಠವಾದ, ದಿವ್ಯವಾದ, ಅಲೌಕಿಕವಾದ, ಅಶರೀರಿಯಾದ ಆತ್ಮ ನಾನು. ಇದನ್ನು ಅರ್ಥ ಮಾಡ್ಕೋಬೇಕು. ಇಂಟರ್ನಲಿ ನಾನು ಸ್ಟ್ರಾಂಗ್ ಆಗಿರಬೇಕು, ಆಗ ಎಕ್ಸ್ಟರ್ನಲಿ ನಾನು ಏನೇ ಪ್ರಾಬ್ಲಮ್ಸ್ ಇದ್ದರೂ ಎದುರಿಸ್ಲಿಕ್ಕೆ ಐ ವಿಲ್ ಗೆಟ್ ದ ವಿಲ್ ಪವರ್. ಹಾಗಾಗಿ ನಾವೆಲ್ಲರೂ ಕೂಡ ಪರಮಾತ್ಮನ ಜೊತೆ, ಯು ಮೀನ್ ನಿರಾಕಾರನ ಶಿವನ ಜೊತೆಯಲ್ಲಿ ಕನೆಕ್ಟ್ ಆಗೋದು ಅಂತ ಹೇಳಿದ್ರೆ, ಫಸ್ಟ್ ಕಮ್ ಔಟ್ ಫ್ರಮ್ ದ ಬಾಡಿ ಕಾನ್ಷಿಯಸ್. ಬಾಡಿ ಕಾನ್ಷಿಯಸ್ಸಿಂದ ನಾವು ದೃಷ್ಟಿಯನ್ನು ಚೇಂಜ್ ಮಾಡ್ಕೊಳ್ಳೋದು. ಬಾಡಿ ಕಾನ್ಷಿಯಸ್, ಮನುಷ್ಯನ ಹತ್ರ ಈ ಕಾನ್ಷಿಯಸ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಅಂದರೆ ಜಾಗೃತಿ ಅಂತ ಹೇಳ್ತೇವೆ. ಈ ಜಾಗೃತಿಯಲ್ಲಿ ನಾನು ಆತ್ಮ ಅನ್ನೋದನ್ನು, ಐ ಆಮ್ ಎ ಬ್ಯೂಟಿಫುಲ್ ಪವರ್ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಆಟೋಮೆಟಿಕ್ ಈ ಬಾಡಿಲೆಸ್ ಆಗಿರ್ತಕ್ಕಂಥ ನಿರಾಕಾರ, ಆ ಶಿವನ ಜೊತೆ ಕನೆಕ್ಟ್ ಆಗ್ತೇವೆ. ಆ ಶಿವನ ಜೊತೆ ಕನೆಕ್ಟ್ ಆದಾಗ ಆ ಶಿವನ ಕ್ವಾಲಿಟೀಸ್ ನಮ್ಮಲ್ಲೂ ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಈ ಜೀವನದಲ್ಲಿ ಶಿವನ ಒಂದು ಶಕ್ತಿ ಆಧಾರದ ಮೇಲೆ ಸುಂದರವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ. ವ್ಯವಹಾರದಲ್ಲಿ ಕೂಡ ನಾವು ಪರಮಾರ್ಥವನ್ನು ಅನುಭವ ಮಾಡಲಿಕ್ಕೆ
ಸಾಧ್ಯ ಅನ್ನೋದನ್ನು ಈ ದಿವಸ ನಾನು ತಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಮತ್ತಷ್ಟು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಶೇರ್ ಮಾಡಿಕೊಳ್ಳೋಣ. ತಮ್ಮೆಲ್ಲರಿಗೂ ಕೂಡ ಮಂಗಳವಾಗಲಿ. ನೀವು ನೋಡ್ತಾ ಇರೋದು ಶ್ರೀ ಬಸವ ಚಾನಲ್ ಸಂಸ್ಕಾರದ ಬೆಳಕು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ನಮಸ್ಕಾರ.